Every bike has a different DNA and gives different riding experience this may not be the fastest going bike but it is

This fog lights. So this is from Autofly and you get six LED lights. Sorry for the dust. No, I didn't clean my bike. And it has aluminum casings. So it is very strong and stable. It doesn't move while riding and also it is dust proof and uh, splash proof, not waterproof. Short circuit problems are very common in fog lights. So the bike battery could affect So with this uh, fog lights, uh, nothing to worry about short circuits because end-to-end uh, -end circuits only uh, diodes installed. ಆ ಥರ ಪ್ರಾಬ್ಲಮ್ ಬರೋದೇ ಇಲ್ಲ ಸೊ ಐ ಇಲ್ ಜಸ್ಟ್ ಪುಟ್ ದಿಸ್ ಇನ್ ದ ಡಿಸ್ಕ್ರಿಪ್ಷನ್ ಅಮೆಝಾನಲ್ಲಿ ಸಿಗುತ್ತೆ ನಿಮಗಿದು ಇಟ್ ಈಸ್ ಫಾರ್ ನೈನ್ ಹಂಡ್ರೆಡ್ ಸೊ ಇನ್ನೂ ಜಾಸ್ತಿ ಬೆಳಗ್ಗೆ ಬೇಕು ಅಂತ ಅಂದಾಗ ಯು ಕೆನ್ ಗೋ ವಿತ್ ಸೈಟ್ ಶೂಟರ್ ಸೊ ಸೈಟ್ ಶೂಟರಲ್ಲಿ ಏನಾಗುತ್ತೆ ಈ ಕಡೆ ಕೂಡ ಲೈಟ್ಸ್ ಇದೆ ಈ ಕಡೆ ಕೂಡ ಲೈಟ್ಸ್ ಇದೆ ಸೊ ಅದು ತ್ರಿ ತರ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಎಕ್ಸ್ಟ್ರಾ ವಿಸಿಬಿಲಿಟಿ ಕೊಡುತ್ತೆ ನೈಟಲ್ಲಿ ತುಂಬ ಸ್ಟ್ರಾಂಗ್ ಇದೆ ಲೈಟು ಬಟ್ ನನ್ನ ಪ್ರಕಾರ ದಿಸ್ ಈಸ್ ಮೋರ್ ದೆನ್ ಎನ್ ಆಫ್ ಈ ಲೈಟ್ಸ್ ಏನು ಇನ್ಸ್ಟಾಲ್ ಮಾಡ್ತೀರಾ ಆ ಕಡೆ ಈ ಕಡೆ ಮೋರ್ ದೆನ್ ಎನ್ ಆಫ್ ನಾನು ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅದು ಜಾಸ್ತಿನೇ ಅನಿಸುತ್ತೆ ಬಟ್ ಓಕೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಆಲ್ಮೋಸ್ಟ್ ಒಂದು ತೌಸಂಡ್ ತೌಸಂಡ್ ಯಾ ತೌಸಂಡ್ ರೇಂಜಲ್ಲಿ ಆಯಿತು ಎಲ್ಲ ನಾನು ತೊಗೊಂಡಾಗ ಇಟ್ ವಾಸ್ ಅರೌಂಡ್ ಏಯ್ಟ್ ಹಂಡ್ರೆಡ್ ಈಗ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇಟ್ಸ್ ನೈನ್ ಹಂಡ್ರೆಡ್ ನಾನು ಇದನ್ನು ಏಯ್ಟ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅರೌಂಡ್ ಏಯ್ಟ್ ತೌಸಂಡ್ ಟು ಟೆನ್ ತೌಸಂಡ್ ಕಿಲೋಮೀಟರ್ ಓಡ್ಸಿದ್ದೀನಿ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಇಟ್ ಈಸ್ ನೋ ಲೈಫ್ ಸೇವಿಂಗ್ ಆಲ್ಸೋ ಅಟ್ ನೈಟ್ ಯಾವ ಬೈಕಲ್ಲಿ ಬೇಕಾದರೂ ಇನ್ಸ್ಟಾಲ್ ಮಾಡ್ಬೋದು ಇದನ್ನು ಇಟ್ ಮೇ ಬಿ ಕೆ ಟಿ ಎಮ್ ಹೋಂಡಾ ರಾಯಲ್ ಎನ್ಫೀಲ್ಡ್ Hero, any bike you can install this. So, this was the first modification that I did on Expulse. The second modification that I did on Expulse for long, comfortable touring was modifying my bike seat. ಸೊ ಎಕ್ಸ್ಪಲ್ ಸೀಟ್ ಏನಿದೆ ದಟ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ನ್ಯಾರೋ ಥಟ್ ದಟ್ ಈಸ್ ವೆರಿ ಮೆಂಟ್ ಫಾರ್ ಆಫ್ ರೋಡಿಂಗ್ ಲಾಂಗ್ ಟೂರಿಂಗ್ ಅಲ್ಲ ಅದು ಅದಕ್ಕೆ ನಾನು ಒನ್ಸ್ ಅಲ್ಲ ಟ್ವೈಸ್ ಮಾಡಿಫೈ ಮಾಡ್ಸಿದ್ದೀನಿ ಫ ಫಸ್ಟ್ ಟೈಮ್ ಏನಾಯಿತು ಅಂದರೆ ಒಂದು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ಮಾಡಿಸಿದೆ ಹಳೆ ಕ್ವಿಶನ್ಸ್ ಹಾಕಿ ಮಾಡಿಫೈ ಮಾಡಿದರು ಬಟ್ ದಟ್ ವಾಸ್ ನಾಟ್ ಕಂಫರ್ಟಬಲ್ ಕಂಫಿ ಇರಲಿಲ್ಲ ಹಾರ್ಡ್ ಇತ್ತು ರಿಸರ್ಚ್ ಮಾಡಿ ಸೆಕೆಂಡ್ ಟೈಮ್ ಮಾಡಿಫೈ ಮಾಡಿಸಿದೆ ಅದು ನನಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ವೆರಿ ಜೆನ್ಯೂನ್ ಕ್ವಾಲಿಟಿಲಾದ ಆ್ಯಂಡ್ ಆಲ್ಸೋ ಕುಶನ್ಸ್ ಆರ್ ನ್ಯೂ ಕಂಫಿ ಇದೆ ಸಾಫ್ಟಾಗಿದೆ ಸೊ ಇದನ್ನು ನಾನು ತುಂಬ ಜನ ಕೇಳಿದ್ರು ಎಲ್ಲಿ ಮಾಡಿಸಿದ್ರಿ ಈ ಸೀಟ್ ಮಾಡಿಫಿಕೇಶನ್ ಅಂತ ನನಗೆ ಅದು ಹೆಸ್ರು ಗೊತ್ತಿಲ್ಲ ಯಾಕಂದರೆ ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್ ಅರೌಂಡ್ ನೈನ್ ಮಂತ್ಸ್ ಟೆನ್ ಮಂತ್ಸ್ ಆಗೋಗಿತ್ತು ಅದು ಲಾಕ್ಡೌನ್ಗಿಂತ ಮುಂಚೆ ಜ ಫೆಬ್ರವರಿ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಮಾಡಿಫೈ ಮಾಡಿಸಿದ್ದು ಸೊ ನನಗೆ ಆ ಶಾಪ್ ಹೆಸ್ರು ಗೊತ್ತಿಲ್ಲ ಬಟ್ ಐ ಗೋ ಡೆಫಿನೆಟ್ಲಿ ಅಲ್ಲಿಗೆ ಹೋಗಿ ನಾನು ವೀಡಿಯೋ ಮಾಡ್ತೀನಿ ಎಲ್ಲಿ ಮಾಡಿಸಿದೆ ಯಾವ ಥರ ಮಾಡಿದೆ ಎಷ್ಟಾಯಿತು ಯಾವ ಥರ ಮಾಡ್ತಾರೆ ಮಾಡಿಫೈ ಯಾವ ಥರ ಮಾಡಿಸ್ಬೇಕು ಅಂತ ಒಂದು ವೀಡಿಯೋ ಮಾಡ್ತೀನಿ ದಯವಿಟ್ಟು ಅಲ್ಲಿ ಗಂಟೆ ವೆಯ್ಟ್ ಮಾಡಿ ಅಂದ್ರೂ ನೀವು ಹೋಗಿ ಮಾಡಿಫೈ ಮಾಡಿಸ್ಬೋದು ಹೊಸ ಕ್ವೆಶನ್ಸ್ ಹಾಕೋ ಥರ ನೋಡಿ ಪ್ಲಸ್ ಜೆನ್ಯೂನ್ ಲೆದರ್ ಕವರ್ ಹಾಕೋ ಥರ ನೋಡಿ ಇದು ತೌಸಂಡ್ ಟೂ ಹಂಡ್ರೆಡ್ ಆಯಿತು ನನಗೆ ಇಟ್ ಈಸ್ ವೆರಿ ವರ್ತ್ ಅರೌಂಡ್ ನಾನು ಟೆನ್ ತೌಸಂಡ್ ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀನಿ ಇದರಲ್ಲೇ ಇಟ್ಸ್ ವೆರಿ ಕಂಫರ್ಟಬಲ್ ನೋ ಯು ನೋ ನೆಗೆಟಿವ್ ಅಬೌಟ್ ದಿಸ್ ಹಿಂದೆಗಡೆ ಚಿಕ್ಕದಾಗಿತ್ತು ಡೈಮೆನ್ಷನ್ಸು ಸ್ವಲ್ಪ ಈ ಕಡೆ ಈ ಕಡೆ ಎಕ್ಸ್ಟ್ರಾ ಕ್ವಶನ್ಸ್ ಹಾಕಿಸಿ ಸ್ವಲ್ಪ ವೈಡ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಇಟ್ ಈಸ್ ನೋ ಕರ್ವಿ ಸೊ ಯು ಕ್ಯಾನ್ ಸಿ ದ ಕರ್ವ್ ಇಟ್ಸ್ ವೆರಿ ಸಾಫ್ಟ್ ಸೊ ಪ್ರೆಸ್ ಮಾಡ್ತಿದ್ದಂಗೆ ಹೊರಗಡೆ ಹೋಗ್ತಾ ಇದೆ ಸೊ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋದಾಗೂ ಕೂಡ ವಿಲ್ ನಾಟ್ ಗೆಟ್ ಮಚ್ ಪೇಯ್ನ್ ದ ತರ್ಡ್ ಮಾಡಿಫಿಕೇಶನ್ಸ್ ವಿಚ್ ಐ ಡಿಡ್ ಆನ್ ಎಕ್ಸ್ಪಲ್ಸ್ ವಾಸ್ ಇನ್ಸ್ಟಾಲಿಂಗ್ ದಿಸ್ ಸೆಂಡ್ ಸ್ಟ್ಯಾಂಡ್ ಸೊ ಇದನ್ನು ನಿಮಗೆ ಹೀರೋ ಶೋರೂಮಲ್ಲೇ ಸಿಗುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಲರ್ನ ಯು ಜಸ್ಟ್ ಹ್ಯಾವ್ ಟು ಆ್ಯಕ್ಸ್ ಫಾರ್ ಸೆಂಡ್ ಸ್ಟ್ಯಾಂಡ್ ಅವ್ರು ಕೊಡ್ತಾರೆ ಕೊ ಇಲ್ಲ ಅಂದ್ರೂ ತರಿಸ್ಕೊಡ್ತಾರೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಫ್ ಯು ಆರ್ ಗೋಯಿಂಗ್ ಫಾರ್ ಲಾಂಗ್ ಟೂರಿಂಗ್ ಪ್ಲೀಸ್ ಇನ್ಸ್ಟಾಲ್ ದಿಸ್ ಇಟ್ ಈಸ್ ವೆರಿ ನೆಸಸರಿ ಪಂಚರ್ ಆದಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಅಕ್ಷ್ಮಾತ್ ಏನಾದರೂ ಇಲ್ಲ ಅಂದರೆ ತುಂಬ ಕಷ್ಟ ಬೀಳ್ತೀರಾ ನಾನು ತುಂಬ ಜನ ನೋಡಿದ್ದೀರಿ ಸೈಟ್ ಸ್ಟ್ಯಾಂಡ್ ಇಟ್ಕೊಂಡು ಪಂಚರ್ ಆಗ್ತಾ ಇರೋದು ತುಂಬ ಕಷ್ಟ ಆಗುತ್ತೆ ಸೊ ಪ್ಲೀಸ್ ಇನ್ಸ್ಟಾಲ್ ಲೆಟ್ ನಾವು ಲಾಂಗ್ ರೈಡ್ಸ್ ಎಲ್ಲ ಹೋದಾಗ ಪಂಚರ್ ಇಸ್ ವೆರಿ ಕಾಮನ್ ಪಂಚರ್ ಆಗ್ತಾನೆ ಇರುತ್ತೆ ಬಟ್ ನಾನು ಪಂಚರ್ ಪ್ರೂಫ್ ಏನಾದರೂ ಮಾಡ್ಬೋದಾ ಅಂತ ಸರ್ಚ್ ಮಾಡಬೇಕಾದ್ರೆ ಐ ಗಾಟ್ ಯು ಒನ್ ಪ್ರಾಡಕ್ಟ್ ವಿಚ್ ಈಸ್ ಕಾಲ್ಡ್ ಎಸ್ ಫಾರ್ಮಲಯಕ್ಸ್ ಪಂಚರ್ ಪ್ರೂಫ್ ಲಿಕ್ವಿಡ್ ಸೊ ಅದನ್ನು ನಾನು ಟೈರ್ಸಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ್ಯಂಡ್ ಪ್ಲೀಸ್ ಲಿಸನ್ ಟು ದಿಸ್ ಕೇರ್ಫುಲಿ ಯಾಕೆ ಹೇಳ್ತಾ ಏನಂದರೆ ಇದನ್ನು ಬರೀ ಹೊಸ ಗಾಡಿಗಳಲ್ಲಿ ಅಂದರೆ ಹೊಸ ಟೈರ್ಗಳಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡಬೇಕು ನಾಟ್ ಇನ್ ಓಲ್ಡ್ ಟೈರ್ಸ್ ಆ ಪಂಚರ್ ಪ್ರೂಫ್ ಲಿಕ್ವಿಡ್ ಏನಿದೆ ಅದು ಹೊಸ ಟೈರಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ ಹಳೆ ಟೈರಲ್ಲಿ ಹಾಕಿದ್ರೆ ನೋ ಇಟ್ ಡಸೆಂಟ್ ವರ್ಕ್ ಇದನ್ನು ನಾನು ಬೈಕ್ ತೊಗೊಂಡಾಗಲೇ ಇನ್ಸ್ಟಾಲ್ ಮಾಡಿದೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ರನ್ ಆಗಿತ್ತು ಅಷ್ಟೇ ಗಾಡಿ ಅವಾಗಲೇನೆ ಐ ಬಾಟ್ ದಿಸ್ ಫಾರ್ಮುಲಾ ಎಕ್ಸ್ ಆ್ಯಂಡ್ ಐ ಇನ್ಸ್ಟಾಲ್ಡ್ ಇಟ್ ಸೊ ನನ್ನ ಹತ್ರ ಅದ್ರ ವೀಡಿಯೋ ಮತ್ತು ಪ್ಯಾಕೆಟ್ ಇಲ್ಲ ತೋರಿಸೋಣ ಅಂದರೆ ಬಟ್ ಆ ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಯಾವ ಥರ ವರ್ಕೌಟ್ ಆಗುತ್ತೆ ರಿಯಲ್ ಆಗಿ ಇನ್ನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಯಾಕಂದರೆ ನನ್ನ ಗಾಡಿ ಇನ್ನು ಪಂಚರ್ ಆಗಿಲ್ಲ ಇನ್ನೂ ಫೋರ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀರ್ ಹೊಡೆದಿ ಆ್ಯಂಡ್ ಪಂಚರ್ ಇನ್ನೂ ಆಗಿಲ್ಲ ಸೊ ಐ ಡೋಂಟ್ ನೋ ಇಫ್ ಇಟ್ ರಿಯಲಿ ವರ್ಕ್ಸ್ ಅಂತ ಬಟ್ ದೇರ್ ಆರ್ ಮೆನಿ ಮೆನಿ ವೀಡಿಯೋಸ್ ಆನ್ ಫಾಮ್ಲೈಕ್ಸ್ ಪಂಚರ್ ಪ್ರೂಫ್ ಲಿಕ್ವಿಡ್ ಸೊ ಪಕ್ಕ ವರ್ಕೌಟ್ ಆಗುತ್ತೆ ನನ್ನ ಅದು ತೋರಿಸಿದ್ದಾರೆ ಮಳೆ ಎಲ್ಲ ಹೊಡೆದು ಗಾಡಿ ಟಯರ್ಗೆ ಇಟ್ ವರ್ಕ್ಸ್ ಸೊ ಯು ಕ್ಯಾನ್ ಗೋ ವಿತ್ ದಟ್

ಸೊ ಈ ಥರ ಲಿಂಕ್ ಇರೋವಂಥದ್ದನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡಬೇಡಿ ಇನ್ಸ್ಟಾಲ್ ಓನ್ಲಿ ಲಗೇಜ್ ಕ್ಯಾರಿಯರ್ ಯಾವ ಥರ ಅಂದರೆ ಡೈರೆಕ್ಟ್ ಹೋಲ್ಸ್ ಇರಬೇಕು ವಿಚ್ ಗೋಸ್ ಇನ್ ಟು ಯು ದಿಸ್ ಸಾಕೆಟ್ ಕಂಪ್ಲೀಟ್ಲಿ ಇದಕ್ಕೆ ಸಪೋರ್ಟ್ ತೊಗೊಂಡು ಹೋಗೋಂಥದ್ದನ್ನ ಇನ್ಸ್ಟಾಲ್ ಮಾಡಬೇಡಿ ಲಗೇಜ್ ಕ್ಯಾರಿಯರ್ ಅಂತ ಇದೊಂದೇ ಒಂದು ಪ್ರಾಡಕ್ಟು ನಾನು ಬೈಕ್ ತೊಗೊಂಡಾಗದ ಸೊ ಈಗ ತುಂಬ ಪ್ರಾಡಕ್ಟ್ಸ್ ಇದೆ ನಾಲ್ಕೈದು ಪ್ರಾಡಕ್ಟ್ಸ್ ಇದೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಒಂದು ನೈನ್ ಹಂಡ್ರೆಡ್ ಟು ಯಾ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಈಗ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಈಗ ಬರ್ತಾ ಇರೋದು ನಾನು ಅದನ್ನ ತೊಗೊಂಡಿಲ್ಲ ಇದನ್ನೇ ವೆಲ್ಡ್ ಮಾಡಿಸಿ ಇಲ್ಲೊಂದು ಸೈಡ್ ಪೀಸ್ ಕೊಟ್ಟಿದ್ದೀನಿ ಸೊ ಇದನ್ನು ವೆಲ್ಡ್ ಮಾಡಿಸಿ ಐ ಆಮ್ ಯೂಸಿಂಗ್ ದಿಸ್ ಆನ್ಲಿ ಆಮೇಲೆ ನೋಡ್ತೀನಿ ತೊಗೊಳೋದಾದರೆ ತೊಗೋತೀನಿ ಇದನ್ನು ತೊಗೊಳ್ಳಿ ಲಗೇಜ್ ಕ್ಯಾರಿಯರು ಹೆಲ್ಪ್ ಆಗುತ್ತೆ ಲಾಂಗ್ ಟೂರಿಂಗಲ್ಲಿ ನಾನು ಇನ್ನೂ ಬೇರೆ ಟೂರಿಂಗ್ ಆಕ್ಸಸರೀಸ್ ಹೇಳಿಲ್ಲ ಓನ್ಲಿ ಐ ಆಮ್ ಟೆಲಿಂಗ್ ವಿಚ್ ಇಸ್ ಬೇಸಿಕ್ ಫಾರ್ ಲಾಂಗ್ ಟೂರಿಂಗ್ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಸೊ ದಿಸ್ ವಾಸ್ ಆಲ್ ದಿಫಿಕೇಶನ್ಸ್ ವಿಚ್ ಆರ್ ರಿಯಲಿ ನೆಸೆಸರಿ ಆನ್ ಎಕ್ಸ್ಪೋಲ್ಸ್ ಯು ನೋ ವೈಂಡ್ ಆಫ್ ದಿಸ್ ವಿಡಿಯೋ ನಾನು ಲ್ಯಾಮಿನೇಟ್ ಮಾಡಿಸಿದೆ ಬೈಕ್ನ ಸೀಟ್ ಕವರ್ ಎಲ್ಲಿ ಮಾಡಿಫೈ ಮಾಡಿಸಿದೆ ಅಲ್ಲೇ ಲ್ಯಾಮಿನೇಟ್ ಕೂಡ ಮಾಡಿಸಿದೆ ನನಗಿದು ತೌಸಂಡ್ ಟೂ ಹಂಡ್ರೆಡ್ ಆಯಿತು ಐ ಸಿ ಮೆನಿ ಪೀಪಲ್ ಸ್ಪೆಂಡಿಂಗ್ ಮೋರ್ ಅಮೌಂಟ್ ಆನ್ ಲ್ಯಾಮಿನೇಷನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಫೋರ್ ತೌಸಂಡ್ ಆಗುತ್ತೆ ಒಂದು ಟ್ಯಾಂಕ್ ಲ್ಯಾಮಿನೇಟ್ ಮಾಡಿಸೋದಕ್ಕೆ ಬಟ್ ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸಲ್ಲಿ ಇಡೀ ಬೈಕ್ ಟ್ಯಾಂಕ್ ಫುಲ್ ಲ್ಯಾಮಿನೇಟ್ ಮಾಡಿಸಿದ್ದೀನಿ ಅದು ಕೂಡ ಸೀಟ್ ಎಲ್ಲಿ ಮಾಡಿಫೈ ಮಾಡಿಸಿದ್ರೆ ಅಲ್ಲೇ ಮಾಡಿಸಿರೋದು ಸೊ ವೈಟ್ ಫಾರ್ ದಟ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಇಫ್ ಐ ಲೆ 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 ಲೆಫ್ಟ್ ಔಟ್ ಎನಿಥಿಂಗ್ ಪ್ಲೀಸ್ ಲೆಟ್ ಮೋ ಇನ್ ದ ಕಮೆಂಟ್ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಗಿವ್ ಅ ತಮ್ಸ್ ಅಪ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಗೈಸ್ ಸಿ ಯು ಅಗೇನ್ ಇ ದ ನೆಕ್ಸ್ಟ್ ವೀಡಿಯೋ ಬಾಯ್